ಹಲೋ ಅರುಣ್, ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಕಾಡೆಮಿ ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ ಅಂತ. ಅದು ಟೆಂಟೇಟಿವ್ ಅಕಾಡೆಮಿ ಕ್ಯಾಲೆಂಡರ್, ಸ್ವಲ್ಪ ಚೇಂಜ್ ಆದರೂ ಆಗ್ಬೋದು. ಅದರಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇತ್ತು, ಅದಾದ ನಂತರ ತುಂಬ ಜನ ಡೌಟ್ಸ್ ಕೇಳಿದ್ರು ಹಂಗಂದ್ರೆ ಏನು ಅಂತ. ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೆ. ಮತ್ತೆ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಎರಡೂ ವೀಡಿಯೋನು. ರೀಸೆಂಟಾಗಿ ವಿಟಿ ಅಪ್ಡೇಟ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ರೀಸೆಂಟ್ ವೀಡಿಯೋಸ್ ಚೆಕ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಈಗ ಅಫಿಷಿಯಲಾಗಿ ವಿಟಿ ಅಂದರೆ ಇಂಡಕ್ಷನ್ ಪ್ರೋಗ್ರಾಮ್ನಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ದಾರೆ. ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮುಂಚೆ ಎಲ್ಲ 21 ದಿನ ನಡೀತಿತ್ತು ಇಂಡಕ್ಷನ್ ಪ್ರೋಗ್ರಾಮು, ಈ ವರ್ಷ ಅದನ್ನು 7 ದಿನಕ್ಕೆ ಇಳಿಸಿದ್ದಾರೆ. ಸೊ ಇಷ್ಟು ಇಂಡಕ್ಷನ್ ಪ್ರೋಗ್ರಾಮ್ನ ಆನ್ಲೈನ್ ಮೋಡ್ನಲ್ಲೇ ಕವರ್ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬ ಜನ ಡೌಟ್ ಇತ್ತು ಮೊನ್ನೆ ವೀಡಿಯೋ ಮಾಡಿದಾಗ, ಆನ್ಲೈನ್ ಆಫ್ಲೈನ್ ಅಂತ. ಅದರಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಆನ್ಲೈನ್ ಅಥವಾ ಬ್ಲೆಂಡೆಡ್ ಅಂತ ಇರುತ್ತೆ ಅಂತ. ಅದರಲ್ಲೇ ಕೊಟ್ಟಿದ್ರು ಆನ್ಲೈನ್ ಅಥವಾ ಬ್ಲೆಂಡೆಡ್ ಅಂತ, ನಾನು ಅದನ್ನೇ ಹೇಳಿದ್ದೆ. ಈಗ ಇವರೇ ಮತ್ತೊಂದ್ಸಲ ಕನ್ಫರ್ಮ್ ಮಾಡಿದರೆ ಆನ್ಲೈನ್ ಮೋಡ್ ನಡೆಯುತ್ತೆ ಅಂತ. ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಇದರಲ್ಲಿ ಯಾವ್ಯಾವ ಥರ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ನೋಡೋಣ. ಮೊದಲನೇದು ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ, ಅದರೊಂದು 3 ಕವರ್ ತಗೋಬೋದು. ಅದಾದಮೇಲೆ ಫಿಸಿಕಲ್ ಹೆಲ್ತ್ ಆ್ಯಂಡ್ ರಿಲೇಟೆಡ್ ಆಕ್ಟಿವೀಸ್, ಇದ್ರ ಬಗ್ಗೆ ಒಂಚೂರು ಹೇಳ್ತಾರೆ, ಯೋಗ ಬಗ್ಗೆ ಎಲ್ಲ. ಅದಾದಮೇಲೆ ಫೆಮಿಲೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ಸ್, ಮತ್ತು ಬ್ರ್ಯಾಂಚ್ ಆ್ಯಂಡ್ ಇನೋವೇಷನ್, ಇದ್ರ ಬಗ್ಗೆ ಹೇಳ್ತಾರೆ. ನಿಮ್ಮ ಬ್ರ್ಯಾಂಚಿನ ಬಗ್ಗೆ, ಡಿಪಾರ್ಟ್ಮೆಂಟಿನ ಬಗ್ಗೆ, ಮತ್ತು ಪೋರ್ಷನ್ಸ್ ಎಲ್ಲ ಹೇಗಿರುತ್ತೆ, ಸಿಲೆಬಸ್ ಹೇಗಿರುತ್ತೆ, ಏನೇನು ಕಲಿತೀರಾ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳ್ತಾರೆ. ಒಂದೆರಡು ಪಿರಿಯಡ್ ಅಥವಾ ಒಂದು ಪಿರಿಯಡ್ ಮಾಡ್ಬೋದಷ್ಟೇ. ವಿಸಿಟ್ ಲೋಕಲ್ ಏರಿಯಾ ಅಂತ ಇದೆ, ಇದನ್ನು ಆನ್ಲೈನ್ ಮೋಡ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಸಿಟ್ ಲೋಕಲ್ ಏರಿಯಾ ಅಂದರೆ ನೀವೇ ಹೋಗಬೇಕು ಉದ್ದಾಗಿಯಲ್ಲಿ. ಆದರೆ ಇದನ್ನು ಆನ್ಲೈನಾಗೆ ಹೇಗೆ ಮಾಡ್ತಾರೆ ಅಂದರೆ ಮೋಸ್ಟ್ಲಿ ಫೋಟೋಸ್ ತೋರಿಸ್ಬೋದು. ನೆಕ್ಸ್ಟ್ 5ನೇದು ಲೆಕ್ಚರ್ ಬೈ ಎಮಿನೆಂಟ್ ಪರ್ಸನ್ಸ್, ಅದಾದಮೇಲೆ 6ನೇದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಮಾಡ್ಯೂಲ್ಸ್, ಅದಾದಮೇಲೆ 7th ಲಿಟ್ರೇಚರ್, 8th ಕ್ರಿಯೇಟಿವ್ ಪ್ರಾಕ್ಟೀಸಸ್, 9 ಬಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದಾದಮೇಲೆ 10th ಅವೇರ್ನೆಸ್ ಆಫ್ ಕೋವಿಡ್ ಆ್ಯಂಡ್ SOP ಟು ಬಿ ಫಾಲೋಡ್. ಸೊ ಇಷ್ಟು ನೀವು ಇದಕ್ಕೆ ರೆಡಿಯಾಗಿರಬೇಕು. ಆನ್ಲೈನ್ ಅಂತ ಹೇಳಿದರೆ ಇನ್ನೇನು ಟೆನ್ಷನ್ ಇಲ್ಲ. ಒಂದ್ಸಲ ಅಕಾಡೆಮಿ ಕ್ಯಾಲೆಂಡರ್ ನೋಡ್ಕೊಂಡು ಬಂದು ವೀಡಿಯೋ ಮಾಡಿದ್ದೀನಿ, ಅಥವಾ ನಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಿರ್ತೀನಿ ವಿಟಿ ಅಪ್ಡೇಟ್ಸ್. ಇನ್ಮೇಲೆ KCET ಅಪ್ಡೇಟ್ಸ್ ಮುಗಿದೋಯ್ತು ಅಂದ್ಕೊಳ್ಳಿ, ಚಾಯ್ಸ್ ಒಂದು ಕೊಟ್ಟಿರೋ ಅಂಥವ್ರು, ಕಾಲೇಜಿಗೆ ಜಾಯ್ನ್ ಆಗಿರೋಂಥವ್ರು, ಸೆಕೆಂಡ್ ರೌಂಡ್ ಕಂಟಿನ್ಯೂ ಮಾಡ್ತಿರೋಂಥವ್ರು, ಅವರನ್ನು KCET ಅಪ್ಡೇಟ್ಸ್ನ ನೋಡ್ತಾ ಇರಬೇಕು. ನೀವಿನ್ನು ವಿಟಿ ಅಪ್ಡೇಟ್ಗೆ ಶಿಫ್ಟ್ ಆಗಿ. ಮತ್ತು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋರಿಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಇತ್ತೊಂದು ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ ಅಂತಲೇ ಗೊತ್ತಿರಲ್ಲ, ಮತ್ತು ಅದರಲ್ಲಿ ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಗೊತ್ತಿರಲ್ಲ, ಶೇರ್ ಮಾಡಿ. ಆದಷ್ಟು ಲೈಕ್ ಮಾಡಿ ಇಷ್ಟ ಆದರೆ. ಮರದಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದೆ ನಡೆಸೋಣ. ಬಾಯ್. ಈಗ ಒಂಚೂರು ಅನಕಾಡೆಮಿ ಬಗ್ಗೆ ಹಾಗೆ ನೋಡ್ಕೊಂಬರೋಣ. ಅನಕಾಡೆಮಿ ಒಂದು ಕಂಪ್ಯೂಟರ್ ಎಕ್ಸಾಮ್ಸ್ಗೆ ಇಂಡಿಯಾ ಟಾಪ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ನೀವು ಹಲವಾರು ಕಂಪ್ಯೂಟರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ನನಗೆ ಹೇಳ್ತಾ ಇರೋದು KCET 2020 ಪ್ರಿಪ್ರೇಷನ್ ಬಗ್ಗೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆನ್ ಹೆಡಿಟ್ರಿ. ಈ ಟಾಪಿಕ್ ಮೇಲೆ December 11 ಸ್ಟಾರ್ಟ್ ಆಗುತ್ತೆ. ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಗೆಟ್ ಆ್ಯಪ್ ಅಂತ ಇದೆ ನೋಡಿ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಇನ್ಸ್ಟಾಲನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಅದರಲ್ಲಿ ಸ್ಟೇಟ್ CET ಕಾಲಮ್ನಲ್ಲಿ ನಿಮಗೆ ಕರ್ನಾಟಕ CET ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ. ನೆಕ್ಸ್ಟ್ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಅಂತ 2 ಆಪ್ಷನ್ ಇರುತ್ತೆ ನಿಮಗೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಕೋರ್ಸಲ್ಲಿ ಎನ್ರೋಲ್ ಆಗಬೇಕಾದ್ರೆ ನಿಮಗೆ ಅಲ್ಲಿ ರೆಫರಲ್ ಕೋಡನ್ನು ಕೇಳುತ್ತೆ. ಅದರಲ್ಲಿ ನೀವು ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಸೂರಜ್ ಸೂರಿ ಅಂತ ಟೈಪ್ ಮಾಡಿ SURAJSURI. ಈಗ ಇರುವಂತಹ ಸಬ್ಸ್ಕ್ರಿಪ್ಷನ್ ನೋಡ್ಬೋದು ನೀವು. 6 ಮಂತ್ಸ್ಗೆ 10,125, 12 ಮಂತ್ಸ್ಗೆ 12,375, 24 ಮಂತ್ಸ್ಗೆ 18,000 ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ನೀವು ವ್ಯೂ ಪ್ರೈಸ್ ಸಮ್ಮರ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು, ಸಬ್ಸ್ಕ್ರಿಪ್ಷನ್ ಫೀಸ್ ಬಂದು 20,000 ಇದೆ ರಿಯಲಾಗೆ. ಡಿಸ್ಕೌಂಟ್ ಹೋಗಿ ಅಂದರೆ ನಮ್ಮ ಕೋಡನ್ನು ನೀವು ಯೂಸ್ ಮಾಡಿದ್ರೆ, ಸೂರಜ್ ಸೂರ್ಯ ಅಂತ ಯೂಸ್ ಮಾಡಿದ್ರೆ 2,000 ಡಿಸ್ಕೌಂಟ್ ಬಂದು ನಿಮಗೆ ಫೈನಲ್ ಆಗಿ 18,000 ಮಾತ್ರ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಕೆಮಿಕಲ್ ಕೋಆರ್ಡಿನೇಷನ್ 3 ಡಿಸ್ಕಷನ್ ಥ್ರೂ MCQ, ಇದು ನಿಮಗೆ 21 ಶುರುವಾಗುತ್ತೆ. ನೆಕ್ಸ್ಟ್ ನಿಮಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ 1, ಈ ಟಾಪಿಕ್ನ ನಿಮಗೆ ಕ್ಲೀಟಾ ಡಿಸೋಜಾನ್ ಅವರು ಟೀಚ್ ಮಾಡ್ತಾರೆ. ಇದು ನಿಮಗೆ December 10 8 ಗಂಟೆಯಿಂದ ನಿಮಗೆ ಲೈವಲ್ಲಿ ಸಿಗುತ್ತೆ ಈ ಟಾಪಿಕ್ಕು. ನೋಟಿಫೈ ಮೇಲೆ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಷನ್ ಬೇಕಾದರೂ ಆನ್ ಮಾಡ್ಕೋಬೋದು. ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ 3, ಇದು ನಿಮಗೆ December 9 ಶುರುವಾಗುತ್ತೆ. ಇವರೇ ಕ್ಲೀಟಾ ಡಿಸೋಜಾರೇ ಮಾಡ್ತಾರೆ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮ್ಯುನಿಟಿ ಪೋಸ್ಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಎಲ್ಲದಕ್ಕೂ, ಹೋಗಿ ಚೆಕ್ ಮಾಡಿ ಒಂದ್ಸಲ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಫಾರ್ KCET 2019, ಇದು ನಿಮಗೆ September 1 ಶುರುವಾಗಿದೆ. ಬೇಗ ಹೋಗಿ ಎನ್ರೋಲ್ ಆಗಿ. ಇದರಲ್ಲಿ ನಿಮಗೆ ಟಾಪ್ ಎಜುಕೇಟರ್ಸ್ ಲೈಕ್ ನಿವೇದಿತಾ ಅವರು, ಚೌದಾನ್, ಮತ್ತು KVSS ಶರ್ಮಾ, ರೇಷ್ಮಾ, ಈ ಥರ ಎಲ್ಲ ಟಾಪ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ. ಬೇಗ ಹೋಗಿ ಎನ್ರೋಲ್ ಆಗಿ ಮತ್ತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ.